ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಕ್ಷಗಾಂಕರ್ ಕಾಂಗ್ರೆಸ್ ಬಹಳ ನಿರೀಕ್ಷೆ ಇಟ್ಟುಕೊಂಡಿರುವಂಥ ಎರಡು ಜಿಲ್ಲೆಗಳಲ್ಲಿ ಎರಡು ಲೋಕಸಭಾ ಕ್ಷೇತ್ರಗಳಲ್ಲಿ ದೊಡ್ಡದೊಂದು ಆಘಾತ ಟಿಕೆಟೆಲ್ಲ ಅಂತಿಮ ಆಗಿ ಬಹುತೇಕ ಸಮಾಧಾನ ಮಾಡಿ ಡ್ಯಾಮೇಜ್ ಕಂಟ್ರೋಲ್ ಮಾಡುವಂಥ ಸರ್ವ ಪ್ರಯತ್ನಗಳು ಆಗ್ತಿರೋ ಹೊತ್ತಲ್ಲೇ ಶಾಕ್ ಕೊಟ್ಟಿದ್ದಾರೆ ಕೈ ಪ್ರಭಾವಿಗಳೇ ಏನು ಹಾಗಾದರೆ ಮಾಹಿತಿನ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಎರಡು ಹೈ ವೋಲ್ಟೇಜ್ ಲೋಕಸಭಾ ಕ್ಷೇತ್ರಗಳು ಕೋಲಾರ ಮತ್ತು ಹಾಸನ ಕೋಲಾರದ ಅಪ್ಡೇಟ್ಸ್ ಕೊಟ್ಬಿಡ್ತೀವಿ ಮೊದಲನೇದಾಗಿ ಕೋಲಾರದಲ್ಲಿ ಜಟಾಪಟಿ ಬಳಿಕ ಅವ್ರಿಗೂ ಬೇಡ ಇವ್ರಿಗೂ ಬೇಡ ಅಂತ ಕೆ ಬಿ ಗೌತಮ್ ಅವ್ರಿಗೆ ಟಿಕೆಟ್ ಆಗಿದೆ ಅವರು ಬೆಂಗಳೂರು ಮೂಲದವರು ಖರ್ಗೆ ಅವರಿಗೆ ಆಪ್ತರಾಗಿರೋರು ಈಗ ಹೊರಗಡೆಯಿಂದ ಕ್ಯಾಂಡಿಡೇಟ್ ಕರ್ಕೊಂಡು ಬಂದಿದ್ದೀರಿ ಇಲ್ಲಿಯಾರು ತಾಕತ್ತಿರೋರು ಇಲ್ವಾ ಅನ್ನುವಂಥ ಆಕ್ರೋಶ ರಾತ್ರಿ ಬೆಳಗಾಗೋದ್ರ ಒಳಗಡೆ ಗೋ ಬ್ಯಾಕ್ ಗೌತಮ್ ಶುರುವಾಗ್ಬಿಟ್ಟಿದೆ ಕೋಲಾರದಲ್ಲಿ ಈಗ ಆಕ್ರೋಶ ಬುಗಿಲೆದ್ದಿರೋದು ಒಂದು ಕಡೆ ಮೀಟಿಂಗೂ ಆಗ್ತಾಯಿದೆ ಮೀಟಿಂಗಲ್ಲಿ ಕಾಣಿಸ್ಕೊಳ್ತಿರೋರೆಲ್ಲ ಬಹುತೇಕ ಸಿದ್ದರಾಮಯ್ಯ ಬಣದವರು ಶ್ರೀನಿವಾಸ್ ಗೌಡ್ರು ಕೊತ್ತೂರು ಮಂಜುನಾಥ್ ಕೆ ವೈ ನಂಜೇಗೌಡ ಅನಿಲ್ ಕುಮಾರು ನಸೀರ್ ಅಹಮದ್ದು ಲಕ್ಷ್ಮೀನಾರಾಯಣು ಈ ರೀತಿ ಬಹುತೇಕ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸ್ಕೊಂಡಿರೋರು ಕೆ ವಿ ಗೌತಮ್ ಪರ ನಾವಿದ್ದೀವಿ ಅಂತ ಮೀಟಿಂಗ್ ಎಲ್ಲ ಮಾಡ್ತಿದ್ದಾರೆ ಭೈರತಿ ಸುರೇಶ್ ಅವರು ಜವಾಬ್ದಾರಿ ಹೊತ್ತಿರುವ ಭೈರತಿ ಸುರೇಶ್ ಅವರು ಮುನಿಯಪ್ಪನವರು ನಮ್ಮ ಜೊತೆ ಇರುವಾಗ ನಮಗೇನು ಆತಂಕ ಅಂತ ಮಾತಾಡ್ತಿದ್ದಾರೆ ಆದರೆ ಮುನಿಯಪ್ಪನವರು ಪತ್ತೆ ಇಲ್ಲ ಮುನಿಯಪ್ಪನವರ ಮಗಳು ಕೆ ಜಿ ಎಫ್ ಶಾಸಕಿ ರೂಪಾ ಶಶಿಧರ್ ಕೂಡ ಎರಡನೇ ಬಾರಿ ಆಘಾತ ಕೊಟ್ಟಿದ್ದಾರೆ ಒಂದು ಸಲ ಗೈರಾದರೂ ಅವರ ಮನೆಗೆ ಹೋಗಿ ಮನವೊಲಿಸುವ ಪ್ರಯತ್ನ ಅವ್ರನ್ನ ಮೀಟ್ ಮಾಡಿದ್ದು ಕ್ಯಾಂಡಿಡೇಟು ಗೌತಮ್ ಅವರು ಎಲ್ಲ ಆಯಿತು ಇಷ್ಟಾದ ಮೇಲೂ ಕೂಡ ರೂಪಾ ಶಶಿಧರ್ ನಡೆ ನಿಗೂಢವಾಗಿದೆ ಮುನಿಯಪ್ಪನವ್ರಿಗಾಗಲೇ ನನಗೆ ಬೇರೆ ಕ್ಷೇತ್ರದ ಉಸ್ತುವಾರಿ ಕೊಟ್ಟಿದ್ದಾರೆ ನಾನು ಅದೇ ಜಿಲ್ಲೆಯಲ್ಲಿ ಮನೆ ಮಾಡಬೇಕಾಗತ್ತೆ ಅಲ್ಲೇ ಇರಬೇಕಾಗತ್ತೆ ಇಲ್ಲೇ ಹೆಂಗೆ ಬರೋಕ್ಕಾಗತ್ತೆ ನಾನು ಇಲ್ಲಿನ ಸೋಲು ಗೆಲುವಿಗೆ ನಾನು ಜವಾಬ್ದಾರನೇ ಅಲ್ಲ ಅಂತ ಮಂತ್ರಿ ಸ್ಥಾನದಿಂದ ಕಿತ್ತೆಸಿಯುವ ಎಚ್ಚರಿಕೆ ತನಕ ಕೊಡ್ತು ಹೈಕಮಾಂಡ್ ಸುಧಾಕರ್ ಅವ್ರಿಗೆ ಮುನಿಯಪ್ಪನವ್ರಿಗೆ ಹೆಚ್ಚು ಕಡಿಮೆ ಆದರೆ ನಿಮ್ಮ ಕುರ್ಚಿ ಕಳ್ಕೊಳ್ತೀರಾ ಅಂತ ಅಷ್ಟಾದ ಮೇಲೂ ಡೋಂಟ್ ಕೇರ್ ಅಂತ ನನಗೆ ಗ್ರಾಮಾಂತರ ಜವಾಬ್ದಾರಿಯಿಂದ ನಾನು ಅಲ್ಲಿ ಕೂರ್ತೀನಿ ಇಲ್ಲಿ ನನಗೆ ಸಂಬಂಧ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ರೂಪಾ ಶಶಿಧರ್ ಪತ್ತೆ ಇಲ್ಲ ಇಷ್ಟೆಲ್ಲ ಗೊಂದಲಗಳ ನಡುವೆ ಗೋ ಬ್ಯಾಕ್ ಗೌತಮ್ ಹೊರಗಡೆಯವ್ರನ್ನ ನಾವಿಲ್ಲಿ ಏನು ಮಾಡೋಣ ಇಲ್ಲಿ ಕೆಲಸ ಮಾಡಿ ಬೇವನ್ನ ಸುರಿಸಿದವ್ರಿಗೆ ಬೆಲೆ ಇಲ್ವಾ ಅಂತ ಆಕ್ರೋಶ ವ್ಯಕ್ತವಾಗ್ತಿದೆ ಮುನಿಯಪ್ಪನವ್ರ ವಾದ ಏನು ಕುಟುಂಬ ರಾಜಕಾರಣ ನಿಮ್ಮ ಫ್ಯಾಮಿಲಿಗೆ ಎಷ್ಟು ಟಿಕೆಟ್ ಬೇಕು ಫ್ಯಾಮಿಲಿ ಪಾಲಿಟಿಕ್ಸ್ ಅನ್ನೋದು ಕೋಲಾರದಲ್ಲಿ ನೆನಪಾಗುತ್ತೆ ಯಾವ್ಯಾವ ಜಿಲ್ಲೆಯಲ್ಲಿ ಈ ಸಲ ಕಾಂಗ್ರೆಸ್ನಿಂದ ಇದು ಎಷ್ಟು ಜನಕ್ಕೆ ಟಿಕೆಟ್ ಕೊಡಲಾಗಿದೆ ಅವ್ರ ತಂದೆ ಹೇಳ್ದವ್ರಿಗೆ ಪ್ರಭಾವಿ ಮಿನಿಸ್ಟ್ರುಗಳ ಮಕ್ಕಳಿಗೆ ಟಿಕೆಟ್ ಎಲ್ಲೆಲ್ಲಿ ಕೊಡಲಾಗಿದೆ ಅವ್ರ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಪಾಲಿಟಿಕ್ಸಲ್ಲಿದ್ದಾರೆ ಇದೆಲ್ಲ ಲೆಕ್ಕ ಇಲ್ವ ನಮಗೆ ಬೇರೆ ಜಿಲ್ಲೆಗಳಲ್ಲೂ ಒಂದು ನಮಗೊಂದು ಲೆಕ್ಕ ತೋರಿಸೋದಿಕ್ಕೆ ಬರ್ತೀರಾ ಶಾಸಕರ ಅಭಿಪ್ರಾಯಕ್ಕೆ ಇಲ್ಲಿ ಬೆಲೆ ಇದೆ ಚಿಕ್ಕಬಳ್ಳಾಪುರದಲ್ಲಿ ಬೆಲೆ ಇಲ್ಲ ಸೊ ನಿಮ್ಮ ಮನಸ್ಸಿಗೆ ತೋಚದಂಗೆ ಮಾಡ್ತೀರಿ ಅಂದರೆ ನಮ್ಮ ದಾರಿ ನಮಗೆ ಅನ್ನುವಂಥ ಕ್ಲಿಯರ್ ಮೆಸೇಜನ್ನು ಸಿದ್ದು ಕ್ಯಾಂಪ್ಗೆ ಮುನಿಯಪ್ಪನವರು ಕೊಟ್ಟಾಗಿದೆ ಸೊ ಕೋಲಾರದಲ್ಲಿ ಶಾಕ್ ಮೇಲೆ ಶಾಕ್ ಇನ್ನೊಂದು ಜಿಲ್ಲೆ ಹಾಸನದಲ್ಲಿ ಏನಾಗ್ತಿದೆ ಹಾಸನದಲ್ಲಿ ಡಿ ಕೆ ಬ್ರದರ್ಸ್ಗೆ ಇದು ಪ್ರತಿಷ್ಠೆ ಯಾಕಂದ್ರೆ ಡಿ ಕೆ ಸುರೇಶ್ ಅವರು ಜವಾಬ್ದಾರಿ ಹೊತ್ತುಕೊಂಡಿದ್ದಾರೆ ಹಾಸನದಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಬಲವನ್ನು ತರಲೇಬೇಕು ಜೆ ಡಿ ಎಸ್ ಕೋಟೆ ಉಡೀಸ್ ಮಾಡಲೇಬೇಕು ರೇವಣ್ಣನ ಶಕ್ತಿಯನ್ನು ಕುಂದಿಸಬೇಕು ಅಂತ ಬಣ ತೊಟ್ಟು ಚಾಲೆಂಜ್ ಆಗಿ ತಗೊಂಡು ಈ ಸಲ ದೇವೇಗೌಡರನ್ನ ಸೋಲಿಸಿದ್ದ ಪುಟ್ಸ್ವಾಮೇಗೌಡ್ರ ಮೊಮ್ಮಗ ಶ್ರೇಯಸ್ ಪಟೇಲರನ್ನು ಕಣಕ್ಕಿಳಿಸಿದ್ದಾರೆ ಹೇಳಿ ಕೇಳಿ ವಿಧಾನಸಭಾ ಚುನಾವಣೆಯಲ್ಲಿ ರೇವಣ್ಣ ಅವರು ಸೋತೆ ಬಿಡ್ತಿದ್ರು ಅನ್ನೋ ತನಕ ಹೋಗಿತ್ತು ಶ್ರೇಯಸ್ ಪಟೇಲ್ ಅವರು ಸೋಲಿನ ರುಚಿ ತೋರಿಸೇ ಬಿಡೋರಿದ್ರು ಜಸ್ಟ್ ಮಿಸ್ ಆಯಿತು ಅವ್ರು ಗೆದ್ದುಕೊಂಡ್ರು ಆದರೆ ಈ ಸಲ ಸೋಲಿಸ್ತೀವಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಶ್ರೇಯಸ್ ಪಟೇಲ್ ಮೂಲಕ ಅಂತ ತೊಡೆ ತಟ್ಟಿದ್ದಾರೆ ಡಿ ಕೆ ಬ್ರದರ್ಸ್ ಆದರೆ ರೇವಣ್ಣನವರ ಸೈಲೆಂಟ್ ಸ್ಟ್ರಾಟಜಿ ಗೇಮ್ ಚೇಂಜ್ ಮಾಡ್ತಾ ಇದೆ ಎಲೆಕ್ಷನ್ ಹೊಸ್ತಿಲಲ್ಲಿ ಇಷ್ಟು ದಿನ ಒಂದು ಲೆಕ್ಕ ಇನ್ನು ಮುಂದೆ ಆಟ ಶುರು ಅನ್ನೋ ರೀತಿ ಬಿಗ್ ಮೆಸೇಜ್ ಕೊಟ್ಟಿದ್ದು ಅವರು ಆಪರೇಷನ್ ಮೇಲೆ ಆಪರೇಷನ್ ಮಾಡ್ತಿದ್ದಾರೆ ನೋಡಿ ಪ್ರಭಾವಿಗಳು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಬಿಆರ್ ವಾಸುದೇವ್ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ದೊರೆಸ್ವಾಮಿ ಕಾಂಗ್ರೆಸ್ ಮುಖಂಡರಾದ ಚಿಕ್ಕ ಕಡ್ಲೂರು ಬೋರೆಗೌಡ ದಿವಾಕರ್ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ದುಡ್ಡ ಶಿವಣ್ಣ ರಮೇಶ್ ಸೇರಿದಂತೆ ಪ್ರಭಾವಿ ಮುಖಂಡರನ್ನ ಜೆ ಡಿ ಎಸ್ಗೆ ಸೇರಿಸ್ಕೊಂಡಿದ್ದಾರೆ ಅವರು ಒಬ್ಬೊಬ್ರು ಕೂಡ ಒಂದಿಷ್ಟು ಮತಗಳನ್ನ ತಮ್ಮ ತೆಲ್ಲಿ ಇರಿಸ್ಕೊಂಡಿರೋರು ಸ್ಥಳೀಯವಾಗಿ ಗೇಮ್ ಚೇಂಜ್ ಮಾಡುವಂತಹ ಬಲವುಳ್ಳವರು ಈ ಎಲ್ಲ ನಾಯಕರನ್ನು ಗ್ರಾಮ ಪಂಚಾಯತ್ ಲೆವೆಲ್ನಿಂದ ಜಿಲ್ಲಾ ಪಂಚಾಯತ್ ತನಕ ಆಪರೇಷನ್ ಸಕ್ಸಸ್ ಆಗಿದೆ ರೇವಣ್ಣವರು ಬಿ ಜೆ ಪಿಯಿಂದ ಕಾಂಗ್ರೆಸ್ ಕಾಂಗ್ರೆಸ್ಸಿಂದ ಬಿ ಜೆ ಪಿಗೆ ಹೋಗ್ತಿರೋ ಹೊತ್ತಲ್ಲಿ ಜೆ ಡಿ ಎಸ್ಗೆ ಸೇರಿಸ್ಕೊಂಡಿದ್ದಾರೆ ಅಂದರೆ ನೋಡಿ ಯಾವ ರೀತಿ ಆಪರೇಷನ್ ಯಶಸ್ವಿಯಾಗಿದೆ ಹಾಸನದಲ್ಲಿ ಅಂತ ಒಂದು ಕಡೆ ಭವಾನಿ ರೇವಣ್ಣ ಮಗನ ಗೆಲುವಿಗಾಗಿ ಅಖಾಡಕ್ಕಿಳಿದಿದ್ದಾರೆ ಎಚ್ ಡಿ ರೇವಣ್ಣ ಅವರು ಆರ್ ಎಸ್ ಎಸ್ ಮುಖಂಡರ ಜೊತೆಗೆ ಮೀಟಿಂಗ್ಗಳ ಮೇಲೆ ಮೀಟಿಂಗು ಯಾವ ಕಾರಣಕ್ಕೂ ಅಲ್ಲಿ ಲೋಕಲ್ ಬಿ ಜೆ ಪಿ ಲೀಡರ್ಸ್ ಒಳ ಏಟು ಕೊಡಬಾರ್ದು ಅನ್ನೋ ಸತತ ಪ್ರಯತ್ನ ಬೇರೆ ಕ್ಷೇತ್ರಗಳಲ್ಲಿ ನಾವು ನಿಮ್ಮ ಜೊತೆಗೆ ಬಿ ಜೆ ಪಿ ಜೊತೆಗೆ ಹೇಗಿದ್ದೀವೋ ಹಾಸನದಲ್ಲಿ ಮಂಡ್ಯದಲ್ಲಿ ನಮಗೆ ಆಶೀರ್ವದಿಸಿ ಕೋಲಾರದಲ್ಲಿ ನಮ್ಮ ಜೊತೆಗೆ ನಿಲ್ಲಿ ಅಂತ ಜೆ ಡಿ ಎಸ್ ಕೇಳ್ಕೊಳ್ತಾ ಇದೆ ಅವ್ರು ಕೇಳ್ಕೊಡ್ತಿದ್ದಾರೆ ಆರ್ ಎಸ್ ಎಸ್ ನಾಯಕರನ್ನ ನಿರಂತರವಾಗಿ ಅಲ್ಲಿ ಇರಿಸಿಕೊಳ್ಳುವ ಮೂಲಕ ನಾವು ಯಾರನ್ನೂ ದೂರ ಇಟ್ಟು ಸ್ವಂತ ಬಲದ ಮೇಲೆ ಹೋಗ್ತೀವಿ ಅನ್ನೋ ಹಠಕ್ ಬಿದ್ದವರಲ್ಲ ನಿಮ್ಮ ಸಲಹೆ ಸೂಚನೆ ಶಕ್ತಿ ಬೇಕು ಅಂತ ಅಷ್ಟರ ಮಟ್ಟಿಗೆ ಎಲ್ಲ ಭದ್ರ ಮಾಡಿಕೊಳ್ತಿದ್ದಾರೆ ಕೊನೆಗೆ ಪ್ರೀತಮ್ ಗೌಡರು ಕೂಡ ಈಗ ತಮ್ಮ ನಿರ್ಧಾರ ಪ್ರಕಟಿಸಲಿದ್ದಾರೆ ಸುಮಲತಾ ನಿರ್ಧಾರದ ಬೆನ್ನಲ್ಲೇ ಈಗ ಪ್ರೀತಮ್ ಗೌಡ್ರ ನಿರ್ಧಾರ ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ ಯಾಕಂದರೆ ಮೊನ್ನೆ ವಿಜಯೇಂದ್ರ ನೈಟ್ ಮೀಟಿಂಗ್ ಮಾಡಿದರು ಸುದೀರ್ಘ ಮಾತುಕತೆ ರಾತ್ರೋರಾತ್ರಿ ಎಲ್ಲ ಬದಲಾಯಿಸೋ ಪ್ರಯತ್ನ ನಡೀತು ಒಂದು ಹಂತಕ್ಕೆ ಕನ್ವಿನ್ಸ್ ಆದರೂ ಪ್ರೀತಮ್ ಗೌಡರು ಈಗ ಬೆಂಬಲಿಗರ ಅಭಿಪ್ರಾಯ ಮತ್ತೊಂದು ಅಂತ ನಡೀತಿದೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಬೆಂಬಲ ಸೂಚಿಸೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಿದೆ ಸೊ ಬಿ ಜೆ ಪಿ ಕಾಂಗ್ರೆಸ್ ಎಲ್ಲ ಕಡೆಗಳಿಂದನೂ ಬಲವನ್ನು ಒಗ್ಗೂಡಿಸ್ಕೊಳ್ತಾ ಇದ್ದಾರೆ ರೇವಣ್ಣವರು ಪ್ರಜ್ವಲ್ ರೇವಣ್ಣಾಗೆ ಇದುವರೆಗೂ ಬಹಳ ಕಷ್ಟ ಇದೆ ಅನ್ನೋ ಥರ ಇತ್ತು ವಾತಾವರಣ ಆರಂಭದಲ್ಲಿ ಪಕ್ಷದ ಒಳಗಡೆ ವಿರೋಧ ಬೇರೆಯವರು ಬರಲಿ ಅನ್ನೋ ಥರ ಮಂಜುನಾಥ್ ಅವರು ಈಗ ಬೆಂಗಳೂರು ಗ್ರಾಮಾಂತರ ಕ್ಯಾಂಡಿಡೇಟ್ ಆಗಿರೋ ಸಿ ಎನ್ ಮಂಜುನಾಥ್ ಅವರ ಹೆಸರು ಮೊದಲು ಬಂದಿದ್ದ ಹಾಸನಕ್ಕೆ ಕೊನೆಗೆ ದೇವೇಗೌಡರು ಪಟ್ಟು ಬಿಡದೆ ಮೊಮ್ಮಗನಿಗೆ ಟಿಕೆಟ್ ಕೊಡಿಸ್ಲೇಬೇಕು ಅನ್ನೋ ರೀತಿ ವಿರೋಧಗಳನ್ನೆಲ್ಲ ಸರಿ ಮಾಡಿದ್ರು ಕಾರ್ಯಕರ್ತರ ಸಭೆ ಮಾಡಿದ್ರು ಈಗ ಎಚ್ ಡಿ ರೇವಣ್ಣ ಅವರು ಶತಾಯಗತಾಯ ಮಗನ ಗೆಲುವಿಗೆ ಆಪ್ರೇಷನ್ ಮೇಲೆ ಆಪ್ರೇಷನ್ ಮಾಡಿಯಾದರೂ ಬಲಗಳನ್ನು ಒಗ್ಗೂಡಿಸ್ತಾ ಇದ್ದಾರೆ ಸೊ ಕಾಂಗ್ರೆಸ್ ಶ್ರೇಯಸ್ ಪಟೇಲ್ಗೆ ಇದು ದೊಡ್ಡ ಆಘಾತವೇ ಸರಿ ಇನ್ನೂ ಮತ್ತಷ್ಟು ಸಂಖ್ಯೆಯಲ್ಲಿ ಎಲೆಕ್ಷನ್ ಒಳಗಡೆ ಪಕ್ಷಕ್ಕೆ ಸೇರುವ ಸುಳಿವನ್ನು ಕೊಡ್ತಿದ್ದಾರೆ ಕಾಂಗ್ರೆಸ್ನಲ್ಲಿ ಶ್ರೇಯಸ್ ಪಟೇಲ್ರಿಗೆ ಟಿಕೆಟ್ ಕೊಡ್ತಾ ಇದ್ದ ಹಾಗೆ ಅವ್ರ ಫ್ಯಾಮಿಲಿಯಿಂದಾನೆ ಪುಟ್ಟಸ್ವಾಮಿಗೌಡರ ಮಗಳು ಅಂದರೆ ಇನ್ನೊಬ್ಬರು ಮಗಳು ಬಂಡಾಯ ಸ್ಪರ್ಧೆಯ ಸುಳಿವನ್ನು ಕೊಟ್ಟರು ಎಲ್ಲ ಹೇಗೋ ಸರಿ ಮಾಡ್ಕೊಳ್ತಾ ಇದ್ದೀವಿ ಅನ್ನೋ ಅಷ್ಟೊತ್ತಿಗೀಗ ಈಗ ಪ್ರಭಾವಿಗಳು ಪಕ್ಷ ತೊರೆದಿರೋದು ಸುಹಾಸನ ಈ ಸಲ ಕಾಂಗ್ರೆಸ್ ತೆಕ್ಕೆಗೆ ಬಿದ್ದೇ ಬಿಡತ್ತೆ ಅನ್ನೋ ಕಾನ್ಫಿಡೆನ್ಸಲ್ಲಿದ್ದ ಡಿ ಕೆ ಬ್ರದರ್ಸ್ಗೆ ಈಗ ಶಾಕ್ ಕೊಟ್ಟಿದ್ದಾರೆ ರೇವಣ್ಣ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು